और कभी भी वूट पर। ಸ್ವಾಗತ ಸುಸ್ವಾಗತ ಮನೆಯಲ್ಲಿ ಕೂತು ವೀಕ್ಷಿಸ್ತಾರೋ ನನ್ನ ಪ್ರೀತಿಯ ವೀಕ್ಷಕರಿಗೂ ಸ್ವಾಗತ. ನಾವು ಅವ್ರನ್ನ ಭೀಮನ್ಗೆ ಹೋಲಿಸ್ತೀವಿ, ಯಾರಾದ್ರೂ ಫಿಟ್ಟಿಂಗ್ ಇಡೋರು ಕಾಣಿಸಿದ್ರೆ ಲೈಕ್ ರೆಮೋ ಶಕುನಿಗೆ ಹೋಲಿಸ್ತೀವಿ, ಕರೆಕ್ಟ್ ಅಲ್ಲ? ಅದೇ ತರ ಘಟವಾಣಿ ಹೆಂಡತಿಯಿಂದ ಶೋಷಣೆಗೆ ಒಳಗಾದಂತಹ ಗಂಡಂದ್ರೆ ಲೈಕ್ ಮೀ ಬಾಯ್ಲಿ ಬಿಟ್ಟು 3, 4, 5 ಬನ್ನಿ ಸಾಲಾಗಿ ನಿಂತ್ಕೊಳ್ಳಿ ಹಿಂಗೆ ಒಬ್ಬರಿಂದ ಒಬ್ರು. ಸಪೋಸ್ ಬಿ ಕ್ಯೂಟ್, ಇಟ್ ಇಸ್ ಕ್ಯೂಟ್. ಪಾಚು ಬಂದಿಲ್ಲ ಅನ್ನೋ ಕೊರಗು ನಮ್ಗಿತ್ತು, ನೀವ್ ಈ ತರ ತೀರಿಸ್ಕೋತೀರ ಅಂತ ನಾವನ್. ಹೇಗೆ ನಡೀತಾ ಇದೆ ತಮ್ಮ ಸಂಸಾರ? ತುಂಬಾ ಚೆನ್ನಾಗಿ ನಡೀತಾ ಇದೆ ನೋಡಿ, ಸುಸ್ತಾ ಹುಡಿದೇನಾ ಅಲ್ವಾ? ತೀರ್ಥಯಾತ್ರೆ ಕಳಿಸ್ತೆ, ನಾವಿಬ್ರು ಹನಿಮೂನ್ ಹೋಗ್ಬೋದು. ನೀವಿಬ್ರು ಮಾತಾಡ್ಕೊಂಡು ಏನಪ್ಪ? ಇದು ನನ್ಗೆ ಹೊಸ ವಿಷಯ. ಏನು, ಎಲ್ಲೋಗಿದಾರ ಅವರು? ಯಾರು ಹೇಳಿದವ್ರು? ಇನ್ಸ್ಟಾಗ್ರಾಮ್ ನೋಡಿದ್ರ ಎಲ್ಲೋಗಿದಾರ ಅವ್ರು ಅಂತ. ಕಾಶಿ ರಾಮೇಶ್ವರಕ್ಕಂತೂ ಅಲ್ಲ, ಬಟ್ ಎಲ್ಲಿ ಅಂತ ನನಗೆ ಗೊತ್ತಿಲ್ಲ, ಬೇರೆ ಕಡೆ ವೆಕೇಶನ್ ಹೋಗಿದ್ದಾರೆ. ಸೊ ತಮ್ಮ ದಾಂಪತ್ಯ ಜೀವನ ಹೇಗ್ ನಡೀತಾ ಇದೆ ಹೇಳಿ? ಚೆನ್ನಾಗಿ ನಡೀತಿದೆ, ಏನು ಇಂಪ್ರೂವ್ಮೆಂಟ್ ಇಲ್ಲ. ಅತ್ತನ್ ಕಳ್ಸಿದ್ರಲ್ಲ ಇವಾಗ ಸರ್, ಇದು ಒಳ್ಳೆ ಅಪವಾದ ಸರ್ ಇದು, ಯಾಕಂದ್ರೆ ನಾನು ಬಿಡ್ತಿಲ್ಲ ಅಂದ್ರೆ ಸಪರೇಟ್ ರೂಮ್ ಅಲ್ಲಿ ತಾನೇ ಮಲಗದವ್ರು. ಹೌದು, ಸಂಸಾರ ಬಿಡಬೇಕಾಯ್ತಲ್ಲ, ಬಿಡಬೇಕಲ್ಲ. ಯಾಕೆ ಸರ್, ಅಷ್ಟರಲ್ಲಿ ಶೋ ಮುಗ್ದೋಗತ್ತ ಸರ್? ಅದು ಅವಸ್ಥೆಗಳಾಗಿರೋದು ಈ ತರದೆಲ್ಲ ಆಗಿರಬಹುದು. ಸೊ ಅದ್ರ ಬಗ್ಗೆ ಏನಾದ್ರು ಇದ್ರೆ ಹೇಳಿಪ್ಪ, ಯಾರು ಹೇಳ್ತೀರಾ? ನಾನು ಹೇಳ. ಇವರು ನಮ್ಮ ದಿ ಗ್ರೇಟ್ ನಿಮ್ಮಿ ಶ್ರುತಿ ಅವ್ರಿಗೆ ಒಂದು ಸೂಪರ್ ಬಕ್ರ ಮಾಡಿದ್ವಿ, ಶೂಟಿಂಗ್ ಸೆಕೆಂಡ್ ಡೇ ಅದಿನ್ನು. ಸೊ ನಾನು ಇವರು ಎಲ್ಲ ಇನ್ನು ಜೆಲ್ ಆಗ್ತಿದ್ವಿ ಚೆನ್ನಾಗಿ. ನಮ್ಮ ಅಮ್ಮ ಇದಾರೆ ಅನ್ನೋ ಒಂದು ಪರಿಜ್ಞಾನ ಇಲ್ಲ ನಿಮ್ಗೆ, ಬಾರ್ ಮುಂದೆ ಇಳಿದ್ಬಿಟ್ಟು ಬಿಯರ್ ತಗೊಂಡು ಹೋಗ್ತೀರಾ, ನಿಮ್ಗೆ ಅಷ್ಟಮಾತ್ರ ಕಾಮನ್ ಸೆನ್ಸ್ ಇಲ್ಲ. ನಮ್ಮಿಬ್ರಿಗೂ ಬೈರಿ ಅಂತ ಇವಳು ರೂಮ್ ಬಂದು ನಾವಿಬ್ರು ಹಿಂಗ್ ನಿಂತಿದ್ವಿ. ಚಿದಾನಂದ್ ಸರ್, ಸೌರಭ್ ನೀವು ಮನೇಲಿ ಏನ್ ಮಾಡ್ಕೋತೀರಾ, ಅದ್ ನಿಮ್ದು ಸೆಟ್ ಗೆಲ್ಲ ಯಾಕೆ ತರಕ್ ಹೋಗ್ತೀರಾ, ನಿಮ್ ಬ್ಯಾಗ್ ಅಲ್ಲಿ ಇರೋದನ್ನ ಫಸ್ಟ್ ಬಿಸಾಕಿ. ನನ್ ಲಿಮಿಟ್ ಅಲ್ಲಿ ಇರ್ತೀನಿ, ಯಾರ ಹತ್ರ ಮಾತಾಡೋದಿಲ್ಲ, ಅಂಜನ್ ಸೌರಭ್ ಹತ್ರ ಎಲ್ಲ ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತೀನಿ ಅಂತ ಹೇಳ್ತೀನಿ. ಸುಳ್ಳು ಅಂತ ಗೊತ್ತಾದ್ಮೇಲೆ ಅದು ಇವಳು ಯೂಶಲಿ ಇವಾಗ ಫೋನ್ ಕೊಟ್ಲು ಗೊತ್ತಾ ಡ್ಯಾನ್ಸ್ ಮಾಡ್ಬೇಕಾ, ಅದು ಇವಳು ಬುದ್ಧಿ. ಲಂಚ್ ಬ್ರೇಕ್ ಬರ್ತಾಳೆ, ಎಲ್ಲ ಆರ್ಸ್ಕೊಂಡ್ ಬಂದ್ಬಿಡ್ತಾಳೆ ಫೋನ್ ಕೈಯಲ್ಲಿ ಇಟ್ಕೊಂಡು. ಅಲ್ಲಿ ತಟ್ಟೆ ತಗೋಬೇಕಲ್ಲ ಎರಡ್ ಕೈಯಲ್ಲಿ ಫೋನ್ ಇರುತ್ತೆ, ಸೌರಭ ನನ್ ಫೋನ್ ಇಟ್ಕೊಳ್ಳೋ ಅಂತ ಕೊಟ್ಬಿಟ್ರೆ ಒಂದ್ಸಲ ಮೈಕ್ ತೆಗ್ದಿಟ್ಬಿಟ್ಟು ಎಲ್ಲ ಹೊಟ್ಟೋಗಿದ್ದಾರೆ, ಕಾಣಿಸ್ತಿಲ್ಲ. ಚಿದಾನಂದ್ ಸರ್ ನನ್ ಮೈಕ್ ತಗೊಂಡ್ರ ಅಲ್ಲಿ ಸೆಟ್ ಅಲ್ಲಿ ಏನೇ ಮಿಸ್ ಆದ್ರೂ ಬಂದ ಕೇಳೋದು. ಅವ್ರು ಕೈಲಾಗ್ಬಿಟ್ಟಿದ್ರ ಅವತ್ತು, ನಾಳೆ ಯಾವತ್ತೋ ನಿಮ್ ಮನೇಲಿ ಊಟ ಮಾಡ್ತಿರ್ತೀರಾ, ನೀರ್ ಕುಡಿಯಕ್ ಚೊಂಬ್ ಕಾಣಿಸಲ್ಲ, ನನಗ್ ಫೋನ್ ಮಾಡ್ಬಿಡಿ ಚಿದಾನಂದ್ ಸರ್ ನಮ್ಮ ಮನೇಲಿ ಚೊಂಬ್ ಕಾಣ್ತಿಲ್ಲ ಎಲ್ಲಿಟ್ಟಿದೀರಾ ಅಂತ. ಅಲ್ಲಪ್ಪ, ಯಾವ್ದು ಸೆಟ್ ಅಲ್ಲಿ ಯಾವ್ದೋ ಒಂದ್ ಗೊಂಬೆ ಸಿಕ್ಕಾಬಿಟ್ಟು ಎದುರಿಸ್ತಂತಲ್ಲ, ಏಕೆ? ಅದು ನಮ್ಮ ಚಿದಾನಂದ್ ಸರ್ದು ಡೂಪ್, ಅದು ಲೈಫ್ ಸೈಜ್ ಇದೆ ಅದು ಗೊಂಬೆ.